ಹಾಯ್ ಸ್ನೇಹಿತರೆ ಇಂದಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಹೊಸಪೇಟೆಯಲ್ಲಿ ನಡೆದ ಘಟನೆ ಬಳಿಕ ದರ್ಶನ್ ಹಾಗೂ ದೊಡ್ಡ ಮನೆ ಸದಸ್ಯರ ನಡುವೆ ಕಂದಕವೊಂದು ನಿರ್ಮಾಣವಾಗಿತ್ತು ಆದರೆ ಹಳೆಯದನ್ನೆಲ್ಲ ಮರೆತು ದರ್ಶನ್ ಯುವರಾಜ್ ಕುಮಾರ್ ಅವರ ಸೆಟ್ಗೆ ಭೇಟಿ ನೀಡಿದ್ದು ಇಬ್ಬರ ನಟರು ಆಲಿಂಗಿಸಿಕೊಂಡು ಮುನಿಸು ದೂರ ತಳ್ಳಿದ್ದಾರೆ ಹೌದು ಪ್ರೀತಿಯ ಶಾಶ್ವತ ಎಂದು ನಟ ದರ್ಶನ್ ಹಳೆಯ ವೈಮನಸ್ಸು ಮುನಿಸುಗಳಿಗೆಲ್ಲ ತಿಲಾಂಜಲಿ ಇಟ್ಟು ಹೊಸ ಸ್ನೇಹ ಚಿಗುರಿಸುವ ಉತ್ಸಾಹ ತೋರಿದ್ದಾರೆ ಮಾಧ್ಯಮಗಳೊಟ್ಟಿಗೆ ಇದ್ದ ಮುನಿಸಿಗೆ ಅಂತ್ಯ ಹಾಡಿರುವ ನಟ ದರ್ಶನ್ ಇದೀಗ ಇನ್ನೊಂದು ಹೆಜ್ಜೆ ಮುಂದಿಟ್ಟು ದೊಡ್ಡಮನೆ ಕುಡಿ ಯುವರಾಜ್ ಕುಮಾರ್ ಅವರ ಸಿನಿಮಾ ಸೆಟ್ಗೆ ಭೇಟಿ ನೀಡಿ ಯುವರಾಜ್ ಕುಮಾರ್ಗೆ ಶುಭ ಹಾರೈಸಿದ್ದಾರೆ ಆ ಮೂಲಕ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಉಂಟಾಗಿದ್ದ ವೈಮನಸ್ಸಕ್ಕೆ ಅಂತ್ಯ ಹಾಡಿದ್ದಾರೆ ಯುವರಾಜ್ ಕುಮಾರ್ ಸಹ ತನ್ನ ಹಿರಿಯ ನಟನ ಆಲಿಂಗನವನ್ನು ಸ್ವೀಕರಿಸಿ ಹೊಸ ಸ್ನೇಹ ಸಂಬಂಧಕ್ಕೆ ನಾಂದಿ ಹಾಡಿದ್ದಾರೆ ಯುವರಾಜ್ ಕುಮಾರ್ ಸಂತೋಷ್ ಆನಂದ್ರಾಮ್ ನಿರ್ದೇಶನದ ಯುವ ಸಿನಿಮಾದಲ್ಲಿ ನಟಿಸುತ್ತಿದ್ದು ಸಿನಿಮಾದ ಚಿತ್ರೀಕರಣ ಎಚ್ಎಂಟಿ ಕಾರ್ಖಾನೆಯಲ್ಲಿ ನಡೆಯುತ್ತಿದೆ ಅಚಾನಕ್ಕಾಗಿ ದರ್ಶನ್ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ಇನ್ನು ಕೆಲವರು ಯುವ ಸಿನಿಮಾದ ಸೆಟ್ಗೆ ಭೇಟಿ ನೀಡಿದ್ದಾರೆ ದರ್ಶನ್ ಯುವರಾಜ್ ಕುಮಾರ್ ಅವರನ್ನು ಆಲಿಂಗಿಸಿ ಮಾತನಾಡಿದ್ದಾರೆ ಸಂತೋಷ್ ಆನಂದ್ರಾಮ್ ನಟಿ ಸಪ್ತಮಿಗೌಡ ಹಾಗೂ ಸೆಟ್ನಲ್ಲಿದ್ದ ಇನ್ನೂ ಕೆಲವು ಪ್ರಮುಖ ನಟ ತಂತ್ರಜ್ಞರೊಟ್ಟಿಗೆ ಕೆಲ ಸಮಯ ಕಳೆದು ವಾಪಸಾಗಿದ್ದಾರೆ ದರ್ಶನ್ ಹಾಗೂ ಯುವರಾಜ್ ಕುಮಾರ್ ಭೇಟಿಯ ವಿಡಿಯೋ ಹಾಗೂ ಚಿತ್ರಗಳು ಇದೀಗ ಸಖತ್ ವೈರಲ್ ಆಗಿದ್ದು ದರ್ಶನ್ ಹಾಗೂ ದೊಡ್ಡಮನೆ ಅಭಿಮಾನಿಗಳು ಚಿತ್ರ ಹಾಗೂ ವಿಡಿಯೋಗಳನ್ನು ಹಂಚಿಕೊಂಡು ಖುಷಿಪಡುತ್ತಿದ್ದಾರೆ ಇಬ್ಬರು ನಟರ ಸ್ನೇಹ ಹೀಗೆ ಮುಂದುವರಿಯಲಿ ಎಂದು ಹಾರೈಸಿದ್ದಾರೆ ದರ್ಶನ್ ಪ್ರಸ್ತುತ ಕಾಟೇರ ಹೆಸರಿನ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಸಿನಿಮಾವನ್ನು ತರುಣ್ ಸುಧೀರ್ ನಿರ್ದೇಶನ ಮಾಡಿದ್ದಾರೆ ಇನ್ನು ಯುವರಾಜ್ ಕುಮಾರ್ ಯುವ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಯುವ ಸಿನಿಮಾವನ್ನು ಹೊಂಬಾಳೆ ಫಿಲಮ್ಸ್ ನಿರ್ಮಾಣ ಮಾಡುತ್ತಿದೆ ಸಿನಿಮಾದಲ್ಲಿ ಸಪ್ತಮಿ ಗೌಡ ನಾಯಕಿಯಾಗಿ ನಟಿಸುತ್ತಿದ್ದಾರೆ ನೀವು ಯಾವ ಸಿನಿಮಾಗಾಗಿ ಕಾಯುತ್ತಿದ್ದೀರಿ ಎಂದು ಕಮೆಂಟ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ